ನಮಸ್ಕಾರ ರೀ ಗುರುವೇ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ, ಇವತ್ತಿನ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದರೆ 2023 ಟಾಟಾ ಐ ಪಿ ಎಲ್ ಅಲ್ಲಿ ಸೂಪರ್ ಡೂಪರ್ ಆದಂತ ಇವಾಗ ನಿನ್ನೆ ನಡೆದಂತ ಪಂದ್ಯ MI ಮತ್ತು GT ನಡೆದಿನಲ್ಲಿ ಯಾರಂದ್ರೆ ಶುಭಮನ್ ಗಿಲ್ ದಾಖಲೆ ಮುಖಾಂತರ ಜಯ ಕೂಡ ಪಡೆದರು. ಜಯ ಪಡೆದ ನಂತರ ಮತ್ತೆ ಫೈನಲ್ ಚೆನ್ನೈ ವಿರುದ್ಧ ಆಡಲು ರೆಡಿ ಆಗ್ತಾ ಇದ್ದಾರೆ. ಹಾಗೇನೆ ಸಿಂದ್ರೆ ಇವಾಗ ಈ ಪಂದ್ಯ ನೋಡದೆ ಮಿಸ್ ಮಾಡದೆ ನೋಡ್ರಿ, ಯಾಕಂದ್ರೆ ಈ ಪಂದ್ಯದಲ್ಲಿ ಯಾವ್ಯಾವ ಆಟಗಾರರು ಮುಂದಿನ ಅಂದ್ರೆ 2024 ಐ ಪಿ ಎಲ್ ಅಲ್ಲಿ ಯಾವ್ಯಾವ ಆಟಗಾರ ಯಾವ್ಯಾವ ತಂಡದಲ್ಲಿ ಇರ್ತಾರೆ ಅಂತ ಗೊತ್ತಾಗಲ್ಲ. ಇವಾಗ ನಮ್ಮ RCB ತಂಡ ಕೂಡ ಅದೇ ರೀತಿಯಾಗಿ ಇವಾಗ ರಿಟರ್ನ್ ಪ್ಲೇಯರ್ ಅಂತ ಲಿಸ್ಟ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಈಗಾಗಲೇ ರಿಲೀಸ್ ಕೂಡ ಒಂದು ರಿಲೀಸ್ ಲಿಸ್ಟ್ ಕೂಡ ಬಿಡುಗಡೆ ಮಾಡಿದ್ರು, ಅದು ಕೂಡ ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ವಿ. ಹಾಗೆ ಸಂದ್ರೆ ಇವಾಗ ಯಾರ್ಯಾರು ಇರ್ಬೋದು ಅಂತೀರಾ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ರಿಟರ್ನ್ ಆಗಿ ಯಾರ್ಯಾರು ಇರ್ತಾರೆ ಎಂಬ ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರ ಅಂದರೆ ವಿಡಿಯೋ ಕೊನೆವರೆಗೂ ನೋಡ್ರಿ, ಆಮೇಲೆ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಲೈ ತರ್ತಾ ಇರ್ತೀವಿ. ಸ್ನೇಹಿತರೆ, ನೀವು ನೋಡಿರ್ಬೋದು ನಮ್ಮ RCB ಕಡೆಯಿಂದ ವಿರಾಟ್ ಕೊಹ್ಲಿ ಮತ್ತು ಫ್ಲಾಪ್ ಡುಪ್ಲಿಸ್ ಎಂದಿನಂತೆ ಈ ಟೀಮ್ನಲ್ಲಿ ಇದ್ದೇ ಇರ್ತಾರೆ ಇವರಿಬ್ಬರು. ಹಾಗೆಯೇ ಮೂರನೇದಾಗಿ ಮ್ಯಾಕ್ಸ್ವೆಲ್ ಇರ್ತಾರೆ, ನಾಲ್ಕನೇದಾಗಿ ಯಾರಿರ್ತಾರೆ ಅಂದರೆ ನೋಡ್ಬೋದು ಇವಾಗ ಅದ್ಭುತ ಅಂತ ಈ ನಾಲ್ಕು ಆಟಗಾರರು ಅಂತ ಇದ್ದೇ ಇರ್ತಾರೆ ಬ್ರೆಸೋಲೋರ್ ಹಿಡ್ಕೊಂಡು. ಹಾಗೆ ಇವಾಗ ಬಿಟ್ಟಿರುವ ಲಿಸ್ಟ್ ನೋಡಿದರೆ ಹಸರಂಗ, ಹರ್ಷಲ್ ಪಟೇಲ್, ದಿನೇಶ್ ಕಾರ್ತಿಕ್, ಫಿನ್ಅಲೇನ್ ಮತ್ತು ಅರ್ಜುನ್ ರಾವತ್, ರೀಸ್ ಟಪ್ಲಿ, ಆಕಾಶ್ ದೀಪ್ ಮತ್ತು ಸಿದ್ಧಾರ್ಥ್ ಕೌಲ್ ಮತ್ತು ಶಹಬಾಜ್ ಅಹಮದು ಮತ್ತು ಮಹಿಪಾಲ್ ಲೂಮ್ರೋ ಕೂಡ ಈ ಲಿಸ್ಟ್ನಲ್ಲಿದ್ದಾರೆ. ಹಾಗಾಗಿ ಇವಾಗ ನಮ್ಮ RCB ತಂಡಕ್ಕೆ ಒಟ್ಟಾರಿಗೆ 8-9-10 ಆಟಗಾರನ ಕೈ ಬಿಡಲಾಗಿದೆ. ಉಳಿದಂಥ ಆಟಗಾರ ನೋಡ್ಬೋದು ನಮ್ಮ RCB ಕಡೆಯಿಂದ ನೋಡ್ಬೋದು ವಿರಾಟ್ ಕೊಹ್ಲಿ ಒಂದನೇದಾಗಿ, ಎರಡನೇದಾಗಿ ಯಾರಿದ್ದಾರೆ ಅಂದರೆ ಅದ್ಭುತವಾದಂಥ ಆಟಗಾರ ಡುಪ್ಲಿಸಿಸ್ ಇದ್ದಾರೆ. ಈ ಎರಡು ಆಟಗಾರರು ನಮ್ಮ RCB ತಂಡಕ್ಕೆ ಬೇಕಾದಂಥ ಆಟಗಾರರು, ಯಾಕಂದರೆ ಇವ್ರ ಮೇಲೆ ನಮ್ಮ RCB ತಂಡ ನಿಂತಿದೆ. ಇಂಥ ಆಟಗಾರರನ್ನು ಬಿಡೋಕ್ಕಾಗಲ್ಲ, ಯಾಕಂದರೆ ಈ ಎರಡು ಆಟಗಾರರು. ಮೂರನೇದಾಗಿ ಯಾರು ಮ್ಯಾಕ್ಸ್ವೆಲ್ ಮತ್ತು ನಾಲ್ಕನೇದಾಗಿ ಬ್ರೆಸ್ವೆಲ್. ಈ ನಾಲ್ಕು ಆಟಗಾರರು ಅಂತೂ ನಮ್ಮ RCB ತಂಡದ ಹೊರಗಡೆ ಹಾಕೋಕ್ಕೆ ಆಗಲ್ಲ. ಈ ನಾಲ್ಕು ಆಟಗಾರರಿಂದಲೇ ನಾವು ಇವಾಗ ನಮ್ಮ RCB ತಂಡಕ್ಕೆ ಬಲ ಇದೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗಾಗಿ ಈಗ 5ನೇ ನಂಬರ್ಗೆ ಸಿರಾಜ್ ಇದ್ದಾರೆ, ಸಿರಾಜ್ ಆದ ನಂತರ ಹೆಜಲ್ವುಡ್ ಇದ್ದಾರೆ. ಈ ಎರಡು ಆಟಗಾರರು ಬಾಲರ್ ಬೌಲಿಂಗ್ನಲ್ಲಿ ಇವಾಗ ಒಳ್ಳೆಯ ಪ್ರದರ್ಶನ ಕೊಡ್ತಾ ಇರ್ತಾರೆ, ಹಾಗಾಗಿ ಇವರನ್ನು ಇಟ್ಟೇ ಇರ್ತಾರೆ. ಮತ್ತು ಫಾರ್ನೆಲ್ ಅವರು ಕೂಡ ಇದ್ದಾರೆ, ಇವರು ಆಲ್ರೌಂಡರು, ಇವರು ಕೂಡ ನಮ್ಮ RCB ತಂಡಕ್ಕೆ ಬೇಕಾದಂಥ ಆಟಗಾರ. ಯಾಕಂದರೆ ಅದ್ಭುತವಾದಂಥ ಆಟಗಾರರು ನಮ್ಮ RCB ತಂಡಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಬರಬೇಕು, ಇನ್ನು ಮುಂದೆ ಬರ್ತಾರೆ, ನೋಡೋಣ. ಕಾದೋಣ ಮೆಗಾ ಎಕ್ಸನ್ನಲ್ಲಿ ಅಲ್ಲಿವರೆಗೂ ಕಾದು ನೋಡೋಣ. ಹಾಗೇನೆ ಸಂದ್ರೆ ಇವಾಗ 6ನೇದಾಗಿ ಯಾರಿರ್ತಾರೆ ಅಂದರೆ ನೀವು ಕೂಡ ನೋಡಿರ್ಬೋದು ಇವಾಗ ನಮ್ಮ RCB ತಂಡಕ್ಕೆ ದೊಡ್ಡ ಆಟಗಾರರು ಮನೋಜ್ ಬಂದ್ಗೆ ಇರ್ತಾರೆ, ಹಾಗೆಯೇ ವಿಜಯಕುಮಾರ್ ವಯಸ್ಸಾಗಿ ಇರ್ತಾರೆ. ಇವರು ಕನ್ನಡಿಗರು, ಇವರಂತೂ ಇದ್ದೇ ಇರ್ತಾರೆ ನಮ್ಮ ಪಂದ್ಯದಲ್ಲಿ. 8 ಆಟಗಾರ ಇತ್ತು. ಹಾಗೆಯೇ 9ನೇ ಮನೋಜ್ ಮಂದಿಗೆ ಆದ ರಜನ್ ಕುಮಾರ್ ಇರ್ತಾರೆ. ಮತ್ತು ಇನ್ನೊಬ್ಬ ಆಟಗಾರ ಅಂದರೆ ಸ್ಪಿನ್ನರ್ ಆದಂಥವರು ಹಿಮಾಂಶು ಶರ್ಮಾ ಅವರು ಕೂಡ ಇರ್ತಾರೆ. ಹಿಮಾಂಶು ಶರ್ಮಾ ಅವರು ಅದ್ಭುತವಾದಂಥ ಸ್ಪಿನ್, ಕೊನೆಯ ಪಂದ್ಯ ಒಂದೇ ಒಂದು ಪಂದ್ಯ ಆಡಿದ್ದು ಸೂಪರಾಗಿ ಬಾಲಿಂಗ್ ಕೂಡ ಮಾಡಿದ್ರು. ಅವರು ರಿಟರ್ನ್ ಪ್ಲೇಯರ್ನಲ್ಲಿ ಇರ್ತಾರೆ. ಈ ರೀತಿಯಾಗಿ ನಮ್ಮ RCB ತಂಡ ರಿಟರ್ನ್ ಪ್ಲೇಯರನ್ನು ಬಿಡುಗಡೆ ಮಾಡಿದೆ. ಏನಂತೀರಿ ಅಂದರೆ ನಮ್ಮ RCB ತಂಡಕ್ಕೆ ಇನ್ನೂ ಯಾವ್ಯಾವ ಆಟಗಾರರು ಬೇಕೆಂಬುದು ಕೂಡ ಕಮೆಂಟ್ ಮಾಡಿರಿ. ಸದ್ಯದಲ್ಲಿ ಈ ಚಾನಲ್ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ರೀ, ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ. ಬೈ ಬೈ, ಟೇಕ್ ಕೇರ್ ಎಲ್ಲರಿಗೂ.